ನಮಸ್ತೆ ಇವತ್ತು ನಿಮ್ಮ ಬಳಿ ನಾನು ಒಂದು ಹೊಸದಾದ ಒಂದು ಅಪ್ಡೇಟನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಆ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಿದ್ದೇನೆ ಸೊ ನಾನು ಅಪರ್ಣ ಭಟ್ ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ಏನಂತಂದರೆ ಇಲ್ಲಿ ನಿಮ್ಗೊಂದು ಈ ಬುಕ್ ಕಾಣ್ತಾ ಇರ್ಬೋದು ಲಾ ಪೇಪರ್ ಒನ್ ಅಂತ ಅಲ್ವಾ ಸೊ ಈ ಲಾ ಪೇಪರ್ ಬುಕ್ ಬಗ್ಗೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋ ಮಾಡಿದ್ದೆ ಇದು ನಾನು ಬರೆದಂತಹ ಬುಕ್ ಇದರಲ್ಲಿ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಸಿ ಪಿ ಸಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಹಾಗೂ ಕಾನ್ಸ್ಟಿಟ್ಯೂಷನ್ ಈ ನಾಲ್ಕು ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟದ್ದು ಒಂದು ಬುಕ್ ನಾನು ಆಲ್ರೆಡಿ ಬರ್ದಿದ್ದೆ ಸೊ ಈ ಬುಕ್ ಆಲ್ರೆಡಿ ನನ್ನ ಆ್ಯಪಲ್ಲಿ ಅಲ್ಲಿ ಸಿಕ್ತಿತ್ತು ವೆಬ್ಸೈಟ್ ಅಲ್ಲಿ ಸಿಕ್ತಿತ್ತು ಆದರೆ ಫಿಸಿಕಲ್ ಚೆಕ್ ಮಾಡಿ ನೋಡಬೇಕು ಅದು ಕಂಟೆಂಟ್ಸ್ ಏನಿದೆ ಅಂತ ನೋಡಲಿಕ್ಕೆ ನಿಮಗೆ ಈ ಒಂದು ಅವಕಾಶ ಇರಲಿಲ್ಲ ಆದ್ರೆ ಈಗ ಬೆಂಗಳೂರಿನಲ್ಲಿ ಒಂದು ಪುಸ್ತಕ ಮಳಿಗೆ ಇದೆ ಅಲ್ಲಿ ಈ ಪುಸ್ತಕದ ಒಂದು ಅವೈಲೇಬಿಲಿಟಿ ಇದೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಆ ಬುಕ್ ಅನ್ನ ಮತ್ತು ಮತ್ತೆ ಇನ್ನೊಂದೊಂದು ಬಹಳ ಮುಖ್ಯ ಅಂದ್ರೆ ನಿಮಗೆ ಸಿ ಆರ್ ಪಿ ಸಿ ಮತ್ತೆ ಎವಿಡೆನ್ಸ್ ಆಕ್ಟ್ ಹೊಸ ಕಾನೂನು ಬರ್ಬೋದು ಹೇಳುವಂಥ ಒಂದು ಆ ಡೌಟ್ಸ್ ಇರ್ಬೋದು ಆದರೆ ಆಲ್ಮೋಸ್ಟ್ ಕಾನ್ಸೆಪ್ಟ್ಸ್ಗಳು ಸೇಮ್ ಆಗಿರೋದಕ್ಕೆ ಸೊ ಆ ಕಾನ್ಸೆಪ್ಟ್ಸ್ಗಳ ಆಧಾರದ ಮೇಲೆ ನೀವು ಸೆಕ್ಷನ್ ಒಂದು ಕೆಲವೊಂದು ಚೇಂಜಸ್ ಆಗ್ಬೋದು ಬಿಟ್ಟರೆ ಸೊ ಅದು ಇನ್ನೂ ಎನ್ಫೋರ್ಸ್ ಆಗದಿರೋದ ಕಾರಣಕ್ಕೆ ನಾವು ಇದನ್ನು ಇಂಪ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಆದರೆ ಈಗ ಆಲ್ರೆಡಿ ನೀವು ಈಗಲೇ ತಯಾರಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಿದ್ದೀರಿ ಅಂತಾದರೆ ನಾಲ್ಕು ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈ ಬುಕ್ಕಲ್ಲಿ ಹಲವಾರು ಒಂದು ನಿಮಗೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಿಮ್ಮ ಸಿಲೆಬಸ್ ಕವರ್ ಆಗುವಂಥ ವಿಷಯಗಳು ಇದರಲ್ಲಿ ಇವೆ ಸೊ ಇದನ್ನು ನೀವು ಚೆಕ್ ಮಾಡಬೇಕು ಇಂಡೆಕ್ಸ್ ನೋಡಬೇಕು ಅಥವಾ ಕಂಟೆಂಟ್ ಹೇಗಿದೆ ಅಂತ ನೋಡಬೇಕು ಅಂತ ಇದ್ದರೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನಿಮಗೆಲ್ಲರೂ ಗೊತ್ತಿರ್ಬೋದು ಸಿಟಿ ಸಿವಿಲ್ ಕೋರ್ಟ್ ಹಿಂದ್ಗಡೆ ಒಂದು ಕೋರ್ಟ್ ಹಿಂದ್ಗಡನೆ ಅಲ್ಲಿ ಪುಸ್ತಕ ಮಳಿಗೆಗಳಿವೆ ಲಾ ಬುಕ್ಸ್ಗಳು ಅದರಲ್ಲಿ ಪ್ರಶಾಂತ್ ಲಾ ಬುಕ್ ಹೌಸ್ ಅಂತ ಇದೆ ಅಲ್ಲಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದರೆ ನಿಮಗೆ ಈ ಪುಸ್ತಕ ಅಲ್ಲಿ ಸಿಗುತ್ತೆ ಸೊ ಇದನ್ನ ಹೊಸದಾದ ಒಂದು ಮಾಹಿತಿ ಯಾಕೆಂದರೆ ಇಷ್ಟು ದಿನ ಇದು ಕೇವಲ ಆನ್ಲೈನಲ್ಲಿ ಸಿಗ್ತಿತ್ತು ಆದರೆ ಈಗ ಬೆಂಗಳೂರಿನ ಒಂದು ಫಿಸಿಕಲ್ ಬುಕ್ ಸೆಂಟರ್ಲ್ಲೂ ಕೂಡ ಇದು ಅವೈಲೇಬಲ್ ಇದೆ ಸೊ ಯಾಕೆ ನೀವು ಒಂದು ಸ್ಟಡಿ ಮೆಟೀರಿಯಲ್ ಇಟ್ಕೊಡ್ಬೇಕು ಅಂತ ಹೇಳೋದಕ್ಕೆ ಅದಕ್ಕೆ ನಾವು ಒಂದು ಹೊಸದಾಗಿ ಒಂದು ವಿಡಿಯೋ ಮಾಡಬೇಕಾಗಿಲ್ಲ ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮದೇ ಆದ ಒಂದು ನೋಟ್ಸ್ ಇರಬೇಕು ಅಥವಾ ಸ್ಟಡಿ ಮೆಟೀರಿಯಲ್ ಯಾವ ರೀತಿ ಇರಬೇಕು ಈ ಇದು ಸ್ಟ್ರಕ್ಚರ್ ವೈಸ್ ಪಾಯಿಂಟ್ ಬೈ ಪಾಯಿಂಟ್ ಬುಲೆಟ್ ಪಾಯಿಂಟ್ ವೈಸ್ ನಾವು ಈ ರೀತಿ ಮಾಡಿಕೊಂಡು ಓದಿದರೆ ಇನ್ನೂ ಬಹಳ ನೆನಪಲ್ಲಿ ಉಳಿಯುವಂಥ ಒಂದು ಸಾಮರ್ಥ್ಯ ಇರುತ್ತೆ ಸೊ ಅದಕ್ಕೋಸ್ಕರ ಅದೇ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಬುಕ್ಕನ್ನು ನಾವು ಮಾಡಿರುವಂಥದ್ದು ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ನೀವು ಪರ್ಚೇಸ್ ಮಾಡಿದವರು ಆಯಿತು ಇನ್ನು ಪರ್ಚೇಸ್ ಮಾಡುವಂಥವ್ರು ಅದು ಹೇಗೆ ಒಂದು ಕರ್ನಾಟಕ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಹೇಳುವವರು ಅವಶ್ಯಕವಾಗಿ ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಬೋದು ಅಲ್ಲಿ ಆ ಅದರದ್ದು ಅಡ್ರೆಸ್ ಅಥವಾ ಫೋನ್ ನಂಬರ್ ಅವರ ಫೋನ್ ನಂಬರ್ ನಾನು ಇಲ್ಲಿ ಕಾಣ್ತಾ ಇದ್ದಲ್ಲ ಸ್ಕ್ರೀನಲ್ಲಿ ಅದೇ ಇಲ್ಲಿ ಕಾಣ್ತಾ ಇರುವಂಥದ್ದು ಹಾಗೂ ಈ ನನ್ನ ವಿಡಿಯೋ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೇಳಿಗೂ ಕೂಡ ಹಾಕ್ತೇನೆ ಅಥವಾ ಇನ್ನೂ ಗೊತ್ತಾಗದ್ರೆ ನಾನು ನಿಮಗೆ ವಾಟ್ಸ್ಆ್ಯಪ್ ಕಾಣ್ತಾ ಇದ್ದೀನಿ ನೋಡಿ ನೈನ್ ಜೀರೋ ತ್ರೀ ಸಿಕ್ಸ್ ಟು ಜೀರೋ ಒನ್ ಏಟ್ ಸೆವೆನ್ ಜೀರೋ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಆವಾಗ ನಿಮಗೆ ಸುಲಭ ಆಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇನ್ನೂ ಬರುವ ದಿನಗಳಲ್ಲಿ ಇನ್ನೂ ಹೊಚ್ಚ ಹೊಸ ಹಲವಾರು ಮಾಹಿತಿಗಳು ಹಲವಾರು ರೀತಿಯ ಪಾಡ್ಕಾಸ್ಟ್ಗಳು ಹಾಗೂ ಹಲವಾರು ರೀತಿಯ ಜುಡಿಷರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ನಾವು ಹೊತ್ತು ತರಲಿಕ್ಕಿದ್ದೇವೆ ಅದನ್ನು ಹೊರತುಪಡಿಸಿ ಇನ್ನು ಎ ಪಿ ಪಿ ಎಕ್ಸಾಮ್ಸ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಹಾಗೆ ಅಡ್ವೊಕೇಟ್ಸ್ಗೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೂ ಉಳಿದಂಥ ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ತರುವಂಥ ಹೊಸ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸದ್ಯದಲ್ಲೇ ಬರುವಂಥದ್ದು ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೊಸದಾದ ಒಂದು ರೀತಿಯ ಲೀಗಲ್ ಸ್ಟೋರೀಸ್ ಅಥವಾ ಹೊಸ ಹೊಸ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ ಇನ್ಸ್ಟಾಗ್ರಾಮನ್ನು ಕೂಡ ಅಭಿಜ್ಞಾ ಲಾ ಅಂತ ನೀವು ಆ ಹ್ಯಾಂಡಲ್ ಫಾಲೋ ಮಾಡಿದ್ರೆ ನಿಮಗೆ ಅದು ಕೂಡ ಸಿಗುತ್ತೆ ಸೊ ಈ ಮಾಹಿತಿಯನ್ನು ಇವತ್ತಿನ ವಾರದಲ್ಲಿ ಹೇಳಲಿಕ್ಕೆ ಇತ್ತು ಹಾಗೆ ಅಭಿಜ್ಞಾ ಲಾ ಸೀರ್ಸ್ ಸಂಬಂಧಪಟ್ಟ ಹಾಗೆ ಟಾರ್ಗೆಟ್ ಜುಡಿಷರಿ ಟ್ವೆಂಟಿ ಟ್ವೆಂಟಿ ಫೋರ್ ಗ್ರೂಪ್ ಅಂತ ವಾಟ್ಸ್ಆಪ್ ಗ್ರೂಪ್ ನಾವು ಮಾಡಿದ್ದೇವೆ ಅದರಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಯಾಕೆಂದರೆ ರೆಗ್ಯುಲರ್ ಅಪ್ಡೇಟ್ಸ್ಗಳು ಅಥವಾ ಪೋಲ್ ಅಥವಾ ಫಾರ್ಟಿ ಏಯ್ಟ್ ಡೇ ಚಾಲೆಂಜ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೇನೆ ಪ್ರತಿದಿನ ಒಂದೊಂದು ಸೆಕ್ಷನ್ ಓದುವಂಥದ್ದು ಅದು ಕೂಡ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಪ್ರತಿದಿನ ನಾವು ಓದ್ತಾ ಓದ್ತಾ ಹೋದಾಗ ಯಾಕೆಂದರೆ ಆಲ್ರೆಡಿ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂತ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಹೇಳುವಂಥ ಒಂದು ಚಾಲೆಂಜ್ ಮಾಡಿದ್ದೆ ಅದನ್ನು ಕೂಡ ಎಷ್ಟೋ ಜನ ನಿಭಾಯಿಸಿದ್ರು ಈಗ ಅದನ್ನು ಪಾಸ್ ಮಾಡಿ ಆ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಈಗ ಫೋರ್ಟಿ ಏಯ್ಟ್ ಡೇಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಎಂಟು ದಿನಗಳಾಗಿವೆ ಹಾಗೆ ಇನ್ನೂ ನೀವು ಹೊಸತಾದ ಈ ಈ ರೀತಿಯ ಚಾಲೆಂಜ್ ಚಾಲೆಂಜಸ್ಗಳನ್ನು ಅಥವಾ ಹೊಸ ರೀತಿಯ ಸ್ಟಡಿ ಮೆಥಡ್ಸ್ಗಳನ್ನು ನಿಮ್ ನಿಮ್ಮ ಒಂದು ಓದಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇದ್ದರೆ ಆವಾಗ ಈ ಗ್ರೂಪಲ್ಲಿ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಆ ಗ್ರೂಪ್ನ ಡಿಸ್ಕ್ರಿಪ್ಷನ್ನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೇನೆ ಆ ಲಿಂಕನ್ನು ಅಥವಾ ಎಲ್ಲದೂ ಕೂಡ ಮಾಹಿತಿ ಡೀಟೇಲ್ಸ್ ಎಲ್ಲವೂ ಕೂಡ ಹಾಗೆ ನಿಮಗೆ ಬೇರೆ ಕೋರ್ಸಸ್ಗಳ ಬಗ್ಗೆ ಜುಡಿಷರಿ ಎಕ್ಸಾಮ್ಸ್ ಕೋರ್ಸಸ್ ಬಗ್ಗೆ ಮಾಹಿತಿ ಬೇಕಂತಾದರೆ ಡಬ್ಲ್ಯೂ 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 ಡಾಟ್ ಇನ್ ಇಲ್ಲೂ ಕೂಡ ನೋಡ್ಬೋದು ಹಾಗೆ ಇಲ್ಲಿ ಕೋರ್ಸಸ್ ಹಲವಾರು ಕೋರ್ಸಸ್ಗಳಿವೆ ಇತ್ತೀಚೆಗೆ ಪ್ರಾರಂಭ ಆದಂತಹ ವಿಶ್ವಾಸ ಕೋರ್ಸ್ ಜನ್ವರಿ ಒಂದಕ್ಕೆ ಈ ಒಂದು ವಾರ ಆಯಿತು ಅಷ್ಟೇ ಸ್ಟಾರ್ಟ್ ಆಗಿ ಈಗಲೂ ಕೂಡ ನೀವು ಜಾಯಿನ್ ಆಗ್ಬೋದು ಯಾಕೆಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಂಬಂಧಪಟ್ಟದ್ದು ನೀವು ದಿನಕ್ಕೆ ಒನ್ ಅವರ್ ನೀವು ಸೆವೆನ್ ಟು ಏಯ್ಟ್ ಇರುವಂಥದ್ದು ಅಥವಾ ತುಂಬಾ ಕಾಂಪ್ರಿಹೆನ್ಸಿವ್ ಕೋರ್ಸ್ ಬೇಕಂದ್ರೆ ಜ್ಯೂರಿ ಜ್ಯೂರಿಸ್ ಒನ್ ಇಯರ್ ಬ್ಯಾಚ್ ಅಂತ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಈಗಲೂ ಕೂಡ ಇನ್ನೂ ನೀವು ಜಾಯಿನ್ ಆಗ್ಬೋದು ಯಾಕೆಂದ್ರೆ ರೆಕಾರ್ಡೆಡ್ ಲೆಕ್ಚರ್ಸ್ಗಳು ಕೂಡ ಇರ್ತವೆ ಬರುವಂಥ ದಿನಗಳಲ್ಲಿ ಆಗುವಂಥ ಲೈವ್ ಕೋರ್ಸಸ್ಗಳು ಕೂಡ ನಿಮಗೆ ಅವೈಲೇಬಿಲಿಟಿ ಇದೆ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋಕ್ಕೆ ನಾನು ಸೈನ್ ಆಫ್ ಮಾಡ್ತಿದ್ದೇನೆ ಸೊ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಕಮೆ ಲೈಕ್ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿನಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೇನೆ ಧನ್ಯವಾದಗಳು